ಇನ್ನು ಚಿನ್ನ ಮತ್ತು ಬೆಳ್ಳಿ ದರ ಅಂತ ಸಿಕ್ಕಾಪಟ್ಟೆ ಏರಿಕೆ ಆಗ್ಬಿಟ್ಟಿದೆ ಈಗ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಂಬತ್ತೊಂದು ಸಾವಿರ ರೂಪಾಯಿ ಆಗಿದೆ ಬೆಳ್ಳಿ ಒಂದು ಲಕ್ಷ ಒಂದು ಸಾವಿರ ರೂಪಾಯಿ ಆಗಿದೆ ಹ್ಮ್ ಇದು ನಾಲ್ಕು ತಿಂಗಳಲ್ಲಿ ಒಂಬತ್ತು ಸಾವಿರ ರೂಪಾಯಿ ರೇಟ್ ಜಾಸ್ತಿ ಆಗಿರೋದು ಚಿನ್ನದ ಬೆಲೆ ಹ್ಮ್ 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 ಆಯ್ತು 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 ಒಳ್ಳೆಯದು ಒಳ್ಳೇದು ಆ ದರ್ಶನ್ ಜಾಮೀನು ಅರ್ಜಿ ಇವತ್ತು ವಿಚಾರಣೆ ಹೈಕೋರ್ಟಲ್ಲಿ ಬಂತು ಅವರ ಆರೋಗ್ಯಕ್ಕೆ ಸಂಬಂಧಿಸಿದ ವೈದ್ಯಕೀಯ ವರದಿಯೆಲ್ಲ ಕೊಡಿ ಅಂತ ನ್ಯಾಯಮೂರ್ತಿಗಳು ಆದೇಶ ಕೊಟ್ಟು ಇಪ್ಪತ್ತೆಂಟಕ್ಕೆ ಕೇಸ್ ಮುಂದಕ್ಕೆ ಹಾಕಿದ್ದಾರೆ ಅವರಿಗೆ ಬೆನ್ನೋ ಎಲ್ಲ ಇದೆ ಅವ್ರಿಗೆ ಆಗ್ತಾ ಇಲ್ಲ ಅಲ್ಲಿ ಚಿಕಿತ್ಸೆ ಕೊಡಿಸಬೇಕು ಖಾಸಗಿ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿಸ್ಬೇಕು ಹಂಗಾಗಿ ಅವ್ರು ಜಾಮೀನು ಕೊಟ್ಬಿಡಿ ಅಂದ್ರೆ ಟೆಕ್ನಿಕಲಿ ದೇ ಆರ್ ಆಸ್ಕಿಂಗ್ ಹೆಲ್ತ್ ರೀಸನ್ಸ್ ಡ್ಯಾಮಿನ್ ಕೊಟ್ಬಿಡಿ ಅಂತ ಗೊತ್ತಿಲ್ಲ ಕೋರ್ಟ್ ಕೊಡ್ಬೋದು ಕೊಡದೇ ಇರಬಹುದು ಅಂತ ಏನಿಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಹೇಳಬಹುದು ಜಾಮೀನು ಬೇರೆ ಅದು ಜಾಮೀನು ಗೊತ್ತಿಲ್ಲ ಏನು ಮಾಡ್ತಾರೋ ಈ ಮಧ್ಯೆ ಅವ್ರನ್ನ ವಿಮ್ಸ್ ಆಸ್ಪತ್ರೆಯಲ್ಲಿ ಎಮ್ ಆರ್ ಐ ಸ್ಕ್ಯಾನ್ ಎಲ್ಲ ಇವತ್ತು ಮಾಡಿಸಿದ್ದಾರೆ ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಎಸ್ ಈ ಸೈಬರ್ ವಂಚಕರು ಇನ್ನೂ ಯಾವ ಹಂತಕ್ಕೆ ಹೋಗ್ತಾರೋ ಗೊತ್ತಿಲ್ಲ ಅಹಮದಾಬಾದ್ನಲ್ಲಿ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಏನಂದ್ರೆ ಮೋರಿಸ್ ಸ್ಯಾಮ್ಯುವಲ್ ಕ್ರಿಶ್ಟಿಯನ್ ಅಂತ ಹೇಳಿ ಅವನ ಹೆಸರು ನಕಲಿ ಕೋರ್ಟ್ ಅನ್ನ ಸೃಷ್ಟಿ ಮಾಡಿಬಿಡ್ತಾನೆ ಅದರಲ್ಲಿ ಆತನೇ ಜಡ್ಜ್ ಅಂತೆ ಅಹಮದಾಬಾದ್ನ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಪೆಂಡಿಂಗ್ ನಲ್ಲಿರುವಂತಹ ಭೂವ್ಯಾಜ್ಯ ಕೇಸ್ಗಳಿಗೆಲ್ಲ ಸಂಬಂಧಿಸಿದ ವ್ಯಕ್ತಿಗಳನ್ನ ಟ್ರ್ಯಾಪ್ ಮಾಡ್ತಿದ್ದಂತೆ ಬಳಿಕ ಅವರನ್ನ ತಾನು ರೂಪಿಸಿದ ಕೋರ್ಟ್ಗೆ ಕರೆಸಿ ವಿಚಾರಣೆ ಬೇರೆ ಮಾಡ್ತಾ ಇದ್ದ ತಮಗೆ ಬೇಕಾದವರ ಪರವಾಗಿ ತೀರ್ಪು ನೀಡುತ್ತಾ ಇದ್ದ ಅವರ ಸ್ಥಿತಿಗತಿಗೆ ಅನುಗುಣವಾಗಿ ದುಡ್ಡು ವಸೂಲಿ ಮಾಡ್ತಿದ್ದಂತೆ ಇದು ಈಗ ಬೆಳಕಿಗೆ ಬಂದಿದೆ ಸೂಪರ್ ಇಂಟೆಲಿಜೆಂಟ್ ಯಾವ ಹಂತಕ್ಕೋಗಿದೆ ಭಾರತೀಯ ನೌಕಾಪಡೆಯ ಬತ್ತಳಿಕೆಗೆ ಮಗದೊಂದು ನ್ಯೂಕ್ಲಿಯರ್ ಚಾಲಿತ ಪವರ್ಡ್ ಚಾಲಿತ ಸಬ್ಮರಿನ್ಗಳಲ್ಲಿ ಎರಡು ಮೂರು ಥರದ ಸಬ್ಮರಿನ್ಗಳು ಡೀಸೆಲ್ ಸಬ್ಮರಿನ್ಗಳು ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರಿನ್ಗಳು ಮತ್ತು ನ್ಯೂಕ್ಲಿಯರ್ ಪವರ್ಡ್ ಸಬ್ಮರಿನ್ಗಳು ನ್ಯೂಕ್ಲಿಯರ್ ಪವರ್ಡ್ ಸಬ್ಮರಿನ್ಗಳು ದೀರ್ಘಕಾಲ ನೀರಿನ ಒಳಗಡೆ ಇರುತ್ತವೆ ಅದಕ್ಕೆ ಆ ಶಕ್ತಿ ಇರುತ್ತವೆ ಆ ಸಬ್ಮರಿನನ್ನು ಇವತ್ತು ವಿಶಾಖಪಟ್ಟಣಂಲ್ಲಿ ನೌಕಾಪಡೆಗೆ ಸೇರಿಸಿದ್ದಾರೆ ಇದು ನಾಲ್ಕನೇದು ಬ್ಯಾಲಿಸ್ಟಿಕ್ ಮಿಸೈಲನ್ನು ಇದು ಎತ್ಕೊಂಡು ಹೋಗುವಂಥ ಶಕ್ತಿ ಅದಕ್ಕೆ ಇದೆ ಇಷ್ಟು ಇತ್ತೀಚೆಗಷ್ಟೇ ಹರಿಹಂತ್ ಅನ್ನ ಕೊಟ್ಟಿದ್ದರು ನೌಕಾಪಡೆಗೆ ನಾಲ್ಕನೇದು ಇದನ್ನು ಕ್ವಾರೆಟ್ಟಾಗಿ ಮಾಡಿದ್ದಾರೆ ಯಾವ ಗೋಜ್ಲು ಏನೂ ಇಲ್ಲ ದೊಡ್ಡ ಫಂಕ್ಷನ್ ಮಾಡ್ಕೊಂಡು ಏನಿಲ್ಲ ಸೈಲೆಂಟಾಗಿ ಸೇರಿಸಿದ್ದಾರೆ ಒಳಕ್ಕೆ